गणेशोत्सव के षरत्तुबद्ध अनुमति कोडुवंत साध्यते बहुतेक इदे हत्तारु षरत्तुगळोंदिगे गणेशोत्सव के अनुमतियन्न कोड्तारंते इवरिगिल्लदिद्दंत षरत्तुगळु गणेशोत्सव के षरत्तुवत् इरुत्ते सो केलवे क्षणगळल्लि घोषणेयन्न माड्तारे राजकारणिगळिगे इरदे इरुवंत षरत्तुगळु गणेशोत्सव के इडलागुत्ते सो हत्तारु षरत्तुगळोंदिगे गणेशोत्सव के अनुमतियन्न कोड्तारंते मुख्यमंत्री बोम्मायि अवर नेतृत्वदल्लि ई सभेयल्लि निर्धार माडिद्दारे ಕೆಲವೇ ಕ್ಷಣಗಳಲ್ಲಿ ಘೋಷಣೆ ಮಾಡ್ತಾರೆ ಅದೇನು ಷರತ್ತುಗಳನ್ನು ಹಾಕ್ತಾರೆ ನೋಡೋಣ ಇವರಿಗೆ ಇಲ್ಲದೆ ಇರುವಂತಹ ಈ ಷರತ್ತುಗಳು ಇವರ ಜನಾಶೀರ್ವಾದ ಯಾತ್ರೆಗೆ ಇಲ್ಲದೆ ಇರುವಂತಹ ಷರತ್ತುಗಳು ಇವರ ಬರ್ತ್ಡೇ ಪಾರ್ಟಿಗಳಿಗೆ ಇಲ್ಲದೆ ಇರುವಂತಹ ಷರತ್ತುಗಳು ಇವರ ಮೆರವಣಿಗೆಗಳಿಗೆ ಇಲ್ಲದೆ ಇರುವಂತಹ ಷರತ್ತುಗಳು ಗಣೇಶೋತ್ಸವಕ್ಕೆ ಹೇಗೆ ಹಾಕ್ತಾರೆ ಯಾವ ರೀತಿಯಾದಂತಹ ಷರತ್ತುಗಳನ್ನು ಹಾಕ್ತಾರೆ ಅನ್ನೋದನ್ನ ನೋಡೋಣ ಕಳೆದ ಒಂದು ತಿಂಗಳಿನಿಂದ ನಡೆಕೊಂಡು ಬಂದಂತಹ ಈ ಡ್ರಾಮಾ ನಾಟಕ ಇವತ್ತು ತೆರೆ ಬೀಳುತ್ತೆ ಕಾರಣ ಇಷ್ಟೇ ಹತ್ತಿರದಲ್ಲಿ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಗಣೇಶೋತ್ಸವ ಇದೆ ಈಗ ಅನುಮತಿ ಕೊಟ್ಬಿಟ್ರೆ ಅವರು ತಯಾರಿಯನ್ನ ಮಾಡ್ಕೊಳ್ಳಲ್ಲ ಹಾಗಾಗಿ ಗಣೇಶೋತ್ಸವ ದೊಡ್ಡ ಮಟ್ಟದಲ್ಲಿ ನಡೆಯಲ್ಲ ಸಣ್ಣ ಮಟ್ಟದಲ್ಲಿ ಇರುತ್ತೆ ಅನ್ನುವಂಥ ಯೋಚನೆಗಳು ಇವರದ್ದು ಅಷ್ಟೇ ಇನ್ನೇನೂ ಇಲ್ಲ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ಇಲ್ಲ ಯಾಕೆ ಬರೀ ಕೇರಳ ಗಡಿ ಅಷ್ಟೇ ಹೇಳ್ತಾ ಇದ್ದಾರೆ ಇವರು ಇಲ್ಲಿಯವರೆಗೂ ಹೇಳ್ತಾ ಇದ್ದೇನು ಮಹಾರಾಷ್ಟ್ರ ಮತ್ತು ಕೇರಳ ಗಡಿ ಅಂತ ಮಾತಾಡ್ತಾ ಇದ್ರು ಮಹಾರಾಷ್ಟ್ರ ಗಡಿ ಯಾಕೆ ಬಿಟ್ಬಿಟ್ರು ಯಾಕಂದ್ರೆ ಇವರು ಬುಡಕ್ಕೆ ಬರುತ್ತೆ ಅಲ್ವಾ ಯಾಕಂದ್ರೆ ಬೀದರ್ ಅಲ್ಲೇ ಅಲ್ವಾ ಜನಾಶೀರ್ವಾದ ಯಾತ್ರೆಯನ್ನ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯನ್ನ ಮಾಡಿದ್ದು ಇವರಿಗೆ ಯಾವ ಟಚ್ಚು ಆಗಬಾರದು ಉಳಿದವರಿಗೆಲ್ಲ ಟಚ್ ಆಗಬೇಕು ಕೇರಳ ಗಡಿ ಜಿಲ್ಲೆಗಳಲ್ಲಿ ಮಾತ್ರ ಗಣೇಶೋತ್ಸವಕ್ಕೆ ಅವಕಾಶ ಇಲ್ಲ ಅಂತೆ ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅನುಮತಿ ಕೊಡಲ್ವಂತೆ ಇವರು ಸೊ ಮೈಸೂರು ಚಾಮರಾಜನಗರದಲ್ಲೂ ಗಣೇಶೋತ್ಸವಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೇರಳ ಗಡಿ ಮಾತ್ರ ಗುರುಸ್ಕೊಳ್ತಾ ಇದ್ದಾರೆ ಯಾಕೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂಥ ನಮ್ಮ ಜಿಲ್ಲೆಗಳಲ್ಲಿ ನೀವು ಮೆರವಣಿಗೆ ಮಾಡ್ಕೊಳ್ಬೇಕಾಗಿದೆಯಾ ದಕ್ಷಿಣ ಕನ್ನಡದಲ್ಲಿ ಒಂದು ಮೆರವಣಿಗೆ ಮಾಡ್ಕೊಳ್ಳೋಕ್ಕೇನೂ ಇಲ್ಲ ಈಗ ಉಡುಪಿಯಲ್ಲೂ ಮೆರವಣಿಗೆ ಮಾಡೋಕ್ಕೇನೂ ಇಲ್ಲ ಮೈಸೂರಲ್ಲೂ ಇಲ್ಲ ಸೊ ಇವೆಲ್ಲ ನಿರ್ಬಂಧವನ್ನು ಹೇರಿಬಿಟ್ರೆ ನೀವು ಪಾರಾಗಬಹುದು ಅನ್ನೋ ಲೆಕ್ಕಾಚಾರ ಮಹಾರಾಷ್ಟ್ರದ ಗಡಿಯಲ್ಲಿ ಒಂದೇ ಒಂದು ಮಾತನ್ನು ಆಡ್ತಾ ಇಲ್ಲ ಯಾಕೆ ಅಲ್ಲೇ ಅಲ್ವಾ ನೀವೆಲ್ಲ ಮೆರವಣಿಗೆ ಮಾಡಿದ್ದು ಆ ನಿರ್ಬಂಧವನ್ನು ಹಾಕಿಬಿಟ್ರೆ ಜನ ಬೈತಾರೆ ಓ ಜನಾಶೀರ್ವಾದ ಯಾತ್ರೆ ಆದಮೇಲೆ ನೋಡಿ ಈಗ ಷರತ್ತುಗಳನ್ನು ಹಾಕ್ತಾ ಇದ್ದಾರೆ ಇಲ್ಲಿವರೆಗೂ ಷರತ್ತುಗಳು ಇರಲಿಲ್ಲ ಅಂತ ಹೇಳಿ ಅಥವಾ ಬಸವನಗೌಡ ಪಾಟೀಲ್ ಯತ್ನಾಳವರ ಆ ಸ್ಟೇಟ್ಮೆಂಟಿಗೆ ಭಯ ಪಟ್ಬಿಟ್ರು ಹೇಳಿದ್ರಲ್ಲ ಮಾತನ್ನು ಗುಂಡ ಆರಿಸ್ತಾರೆ ಆರಿಸ್ಲಿ ಬಿಡಿ ಅಂತ ಹೇಳಿ ಅದಕ್ಕೆ ಭಯ ಪಡ್ತು ಸರ್ಕಾರ ಅದಕ್ಕೆ ಮಹಾರಾಷ್ಟ್ರದ ಗಡಿಯಲ್ಲಿ ಎಲ್ಲೂ ಕೂಡ ಕೈ ಹಾಕೋಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ದೀರೋ ಕೈ ಸುಟ್ಕೊಳ್ತೀರಾ ಅಂತ ಹೇಳಿ ಅದಕ್ಕೇನಾದರೂ ಎದುರಿದ್ರಾ ಅಥವಾ ನಿಮ್ಮನ್ನು ತೇಪೆ ಹಚ್ಕೊಳ್ಳೋಕ್ಕೆ ನೀವು ಮಾಡಿರುವಂಥ ತಪ್ಪುಗಳಿಗೆ ತೇಪೆ ಹಚ್ಕೊಳ್ಳೋಕ್ಕೆ ಮಾತ್ರ ಕೇರಳ ಗಡಿ ಭಾಗ ಅಂತ ಹೇಳ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ನಾಟಕ ಆಡ್ತೀರಾ ನೋಡಿ ಒಂದು ನಾಟಕವನ್ನು ಒಂದು ತಿಂಗಳಿನಿಂದ ನಡೆಸ್ಕೊಂಡು ಬಂದ್ರಿ ಅದಕ್ಕೆ ತೆರೆ ಇಳಿಯೋಕ್ಕೆ ಇನ್ನೊಂದು ನಾಟಕವನ್ನು ಶುರು ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ನಿಮ್ಮ ತಪ್ಪುಗಳಿಗೆ ತೇಪೆ ಹಚ್ಕೊಳ್ಳುವಂಥ ಕೆಲಸಕ್ಕೆ ಮಹಾರಾಷ್ಟ್ರದ ಗಡಿ ಇಲ್ಲ ಅಂತೆ ಕೇರಳದ ಗಡಿಯಲ್ಲಿ ಮಾತ್ರ ಅಂತೆ ನಿಮಗೆಲ್ಲಿ ಅವಕಾಶಗಳಿದೆಯೋ ಅಲ್ಲಿ ಮಾತ್ರ ನೀವು ಮೆರವಣಿಗೆ ಮಾಡ್ಕೊಳ್ಳಿ ನಿಮಗೆಲ್ಲಿ ಬೇಡ ಅನ್ಸುತ್ತೋ ಅಲ್ಲೆಲ್ಲ ಬಂದ್ ಮಾಡ್ಕೊಂತ ಹೋಗಿ ವೀಕೆಂಡ್ ಲಾಕ್ಡೌನು ನೈಟ್ ಕರ್ಫ್ಯೂ ಎಲ್ಲ ಹೇರ್ತಾ ಬನ್ನಿ ಬೃಹತ್ ಗಣೇಶೋತ್ಸವಕ್ಕೆ ಅನುಮತಿ ಇಲ್ಲ ಅಂತೆ ಇವರು ಬೃಹತ್ ಆಗಿರುವಂತಹ ಗಾಡಿಯಲ್ಲಿ ಮೇಲ್ಗಡೆಗೆ ನಿಂತ್ಕೊಂಡು ಒಂದು 15-20 ಜನ ನಿಂತ್ಕೊಂಡು ಮೆರವಣಿಗೆ ಸಾಗಿದ್ರು ನಡೆಯುತ್ತೆ ಆದ್ರೆ ಗಣೇಶೋತ್ಸವಕ್ಕೆ ಮಾತ್ರ ಅನುಮತಿ ಇಲ್ಲ ಅಂತೆ ಅನುಮತಿ ಬೇಡ ಅನ್ನೋ ಅಭಿಪ್ರಾಯ ಅಂತೆ ಬೃಹತ್ ಗಣೇಶೋತ್ಸವಕ್ಕೆ ರಾಜ್ಯದಲ್ಲಿ 30 ಗಣೇಶೋತ್ಸವ ಆಚರಿಸುವ ಸಮಿತಿಗಳಿವೆ ಬೃಹತ್ ಗಣೇಶೋತ್ಸವಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಮಾತ್ರ ದೊಡ್ಡ ದೊಡ್ಡ ಗಾಡಿಗಳನ್ನು ಮಾಡಿಕೊಂಡು ಅದರ ಮೇಲೆ ಒಂದು 20 ಜನ ನಿಂತ್ಕೊಂಡು ಮಾಸ್ಕ್ ಹಾಕ್ಕೊಳ್ಳಾರ್ದೇನೆ ಸೋಷಿಯಲ್ ಡಿಸ್ಟೆನ್ಸ್ ಇರಲಾರ್ದೇನೆ ಅದಕ್ಕೊಂದು ಫ್ಲೆಕ್ಸನ್ನು ಅಂಟಿಸ್ಕೊಂಡು ಪಕ್ಷದ ಪರವಾಗಿ ಅಂತ ಜನಾಶೀರ್ವಾದ ಯಾತ್ರೆಯನ್ನು ಮಾಡಿಕೊಂಡು ನೀವು ಮಾತ್ರ ಓಡಾಡಬಹುದು ಆದರೆ ಬೃಹತ್ ಗಣೇಶೋತ್ಸವಕ್ಕೆ ಮಾತ್ರ ಅನುಮತಿ ಇಲ್ಲ ಅಂತ ಹೇಳ್ತೀರಾ ಯಾವ ನ್ಯಾಯ ಸರ್ ಇದು ಯಾವ ನ್ಯಾಯ ನಿಮಗೆ ಸರಿ ಅನಿಸುತ್ತಾ ನಿಮಗೆ ಒಳ್ಳೇದು ಅನಿಸುತ್ತಾ ಇದು ಹಿಂದೂ ಪರವಾಗಿ ಹಿಂದೂ ಧರ್ಮದ ಪರವಾಗಿ ದೊಡ್ಡ ದೊಡ್ಡದಾಗಿ ಮಾತುಗಳನ್ನು ಹೇಳ್ಕೊಂಡು ಬರ್ತೀರಾ ಧರ್ಮದ ಪರವಾಗಿ ಅಂದ್ಕೊಂಡು ಅದರ ಮೇಲೆ ಓಟ್ ಹಾಕ್ಸ್ಕೊಳ್ತೀರಲ್ರಿ ಅಸಹ್ಯನೂ ಅನಿಸಲ್ವಾ ನಿಮಗೆ ಛೀ ಇದು ಈ ರೀತಿಯಾಗಿನ ನಿಮ್ಮ ರಾಜಕೀಯ ನೀವು ಮಾತ್ರ ಮೆರವಣಿಗೆ ಮಾಡ್ಕೊಳ್ಳೋದು ಓಟ್ ಹಾಕ್ಸ್ಕೊಂಡು ಗೆದ್ದ ನಂತರ ನೀವು ಮಾತ್ರ ಮೆರವಣಿಗೆ ಮಾಡಿಸ್ಕೊಂಡು ಹೋಗೋದು ಅದು ಯಾತಕ್ಕೋಸ್ಕರ ಒಬ್ಬ ಕೇಂದ್ರ ಮಂತ್ರಿ ಆದೆ ಅನ್ನೋದಕ್ಕೋಸ್ಕರ ಜನಾಶೀರ್ವಾದ ಯಾತ್ರೆ ನಿಮ್ಮದು ಪ್ರತಿ ವರ್ಷ ಮಾಡುವಂಥ ಗಣೇಶೋತ್ಸವಕ್ಕೆ ಮಾತ್ರ ಮೆರವಣಿಗೆ ಮಾಡಿಕೊಡೋದು ದೊಡ್ಡ ಗಣೇಶನನ್ನು ಕೂಡಿಸೋ ಹಾಗಿಲ್ಲ ಅಂತ ಹೇಳಿ ಸಿಎಂ ಬೊಮ್ಮಾಯಿ ಅವರಿಗೆ ಸಚಿವರು ಮನವಿ ಮಾಡ್ತಾ ಇದ್ದಾರೆ ಸಿಎಂ ಸಭೆಯಲ್ಲಿ ಹಾಜರಿರುವಂತಹ ಅಶೋಕರು ಅಶ್ವಥ್ ನಾರಾಯಣ ಅವರು ಗಣೇಶ ನಾಟಕಕ್ಕೆ ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳಿಸ್ತಾರಂತೆ ಅದೇನು ತೆರೆ ಬೀಳಿಸ್ತಾರೆ ನೋಡೋಣ ಗಣೇಶೋತ್ಸವಕ್ಕೆ ಅನುಮತಿ ಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರಂತೆ ಮನವಿ ಮಾಡಿಕೊಂಡು ಕೇಳಬೇಕಾ ಅಯ್ಯೋ ಕೂರಿಸ್ರಿ ಎಲ್ಲ ಕಡೆನೂ ಗಣೇಶನನ್ನ ಇವರೇನು ಜನಾಶೀರ್ವಾದ ಯಾತ್ರೆಯನ್ನು ಪರ್ಮಿಷನ್ ತಗೊಂಡು ಮಾಡಿದ್ರಾ ಯಾವ ಪರ್ಮಿಷನ್ ತಗೊಂಡಿದ್ರಂತೆ ಮುಖ್ಯಮಂತ್ರಿಗಳ ಬಳಿ
ಯಾವ ಪರ್ಮಿಷನ್ ತಗೊಂಡಿದ್ರಂತೆ ಆ ಸಲಹಾ ಸಮಿತಿಯ ಬಳಿ ತಾಂತ್ರಿಕ ಸಲಹಾ ಸಮಿತಿಯ ಬಳಿ ಮುಖ್ಯಮಂತ್ರಿಗಳ ಬಳಿ ಮನವಿ ಅಂತೆ ಏನು ಭಿಕ್ಷೆ ಕೊಡ್ತಾ ಇದ್ದೀರಾ ಗಣೇಶೋತ್ಸವವನ್ನು ಆಚರಿಸೋಕೆ ಗಣೇಶೋತ್ಸವವನ್ನು ಮಾಡೋಕೆ ನಿಮ್ಮ ಹತ್ರ ಭಿಕ್ಷೆ ಕೇಳಬೇಕಾ ಆಚರಣೆ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಭಿಕ್ಷೆ ಕೇಳ್ಕೊಂಡು ಮನವಿ ಮಾಡ್ಕೊಂಡು ನಾವು ಗಣೇಶನನ್ನ ಕೂರಿಸ್ತಾ ಇದ್ದೀವಿ ಸಾರ್ ಅಂತ ಕೇಳಬೇಕಾ ನೀವು ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ರಿ ಜನಾಶೀರ್ವಾದ ಯಾತ್ರೆಯನ್ನ ಮಾಡೋಕೆ ಬರ್ತ್ಡೇ ಮೆರವಣಿಗೆಯನ್ನ ಮಾಡೋಕೆ ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ರಿ ಯಾವ ತಾಂತ್ರಿಕ ಸಲಹಾ ಸಮಿತಿ ನಿಮಗೆ ಪರ್ಮಿಷನ್ ಅನ್ನ ಕೊಟ್ಟಿತ್ತು